ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಕೆಜಿಎಫ್ನಲ್ಲಿ ರಕ್ತದಾನ. ಇಂದು ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ 72ನೇ ಹುಟ್ಟುಹಬ್ಬದ ಪ್ರಯುಕ್ತ ದೇಶದಾದ್ಯಂತ ಅಭಿಮಾನಿಗಳು ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಅದರಂತೆ ಕೆಜಿಎಫ್ ನಗರದಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದ್ದು, ಅಭಿಮಾನಿಗಳು ಮತ್ತು ಕೆಜಿಎಫ್ ತಾಲೂಕು ಬಿಜೆಪಿ ಗ್ರಾಮಾಂತರ ಘಟಕ, ನಗರ ಘಟಕ, ಮಹಿಳಾ ಮೋರ್ಚಾ, ಯುವ ಮೋರ್ಚಾ ಸೇರಿದಂತೆ ವಿವಿಧ ಘಟಕದ ಪದಾಧಿಕಾರಿಗಳು, ಬಿಜೆಪಿಯ ಮುಖಂಡರು, ಕಾರ್ಯಕರ್ತರಿಂದ ಸ್ವಯಂ ಪ್ರೇರಿತವಾಗಿ ನಗರದ ಕಿಂಗ್ ಜಾರ್ಜ್ ಹಾಲ್ನಲ್ಲಿ ರಕ್ತದಾನ ಮಾಡುವ ಮೂಲಕ ಮೋದಿಜಿಯವರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಕೆಜಿಎಫ್ ತಾಲೂಕು ಗ್ರಾಮಾಂತರ ಘಟಕದ ಅಧ್ಯಕ್ಷ ಬುಜ್ಜಿನಾಯ್ಡು, ನಗರ ಘಟಕದ ಅಧ್ಯಕ್ಷ ಕಮಲ್ನಾಥನ್, ಹಿರಿಯ ಮುಖಂಡರಾದ ನಾರಾಯಣ್ ಕುಟ್ಟಿ, ಬಿ ಸುರೇಶ್ ಸೇರಿದಂತೆ ಎಲ್ಲಾ ಘಟಕಗಳ ಪದಾಧಿಕಾರಿಗಳು, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಮೋದಿಜಿಯವರ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲ ಜನತೆಗೂ, ನಮ್ಮ ರಾಜ್ಯದ ಮತ್ತು ನಮ್ಮ ತಾಲೂಕಿನ ದೇಶದ ಎಲ್ಲ ಜನತೆಗೂ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಇಂಥ ಮಹಾನಾಯಕರು ಇನ್ನು ಹುಟ್ಟೋದೇ ಇಲ್ಲ, ಇದೇ ಲಾಸ್ಟ್ ಕೊನೆ ಅನಿಸುತ್ತೆ ನಮ್ಮ ದೇಶಕ್ಕೆ. ಇಂಥ ಪ್ರಧಾನಿ ನಮಗೆ ಇಷ್ಟು ವರ್ಷಗಳಿಗೆ ಸಿಕ್ಕಿದ್ದಾರೆ, ಅಂಥವರ ಒಂದು ಹುಟ್ಟುಹಬ್ಬದನ್ನು ಆಚರಣೆ ಮಾಡಿಕೊಳ್ಳುವಂಥ ಸಂದರ್ಭ ನಮ್ಗೆ ಒದಗಿ ಬಂದಿರೋದು ನಮ್ಮ ಅದೃಷ್ಟವೇ ಸರಿ. ಈ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ, ನಮ್ಮ ಕೆಜಿಎಫ್ ತಾಲೂಕಿನ ನಮ್ಮ ಬಿಜೆಪಿ ಘಟಕದಿಂದ ಒಂದು ರಕ್ತ ಶಿಬಿರವನ್ನು ಹಮ್ಮಿಕೊಂಡಿರೋದು, ಮತ್ತು ನಾವು ನಮ್ಮ ಶಿಬಿರ ಮತ್ತು ಗಾಂಧಿ ಸರ್ಕಲಲ್ಲಿ ಇವತ್ತು 12 ಗಂಟೆಗೆ ಒಂದು ಕೇಕನ್ನು ಕಟ್ ಮಾಡುವ ಮುಖಾಂತರ, ಮತ್ತು ಎಲ್ಲ ಜನತೆಗೂ ಒಂದು ಊಟವನ್ನು ಸಂತರ್ಪಣೆ ಮಾಡುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಸಾಯಂಕಾಲ 6 ಗಂಟೆಗೆ ನಮ್ಮ ರುದ್ರಾಶ್ರಮ ಪರಂಡಳ್ಳಿಯಲ್ಲಿ ರುದ್ರಾಶ್ರಮಕ್ಕೆ ಊಟ ಕೊಡುವಂಥದ್ದು, ಇಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಒಂದೇ ಒಂದು ಕಾರಣ, ನಮ್ಮ ಕೊರೋನಾ ಸಮಯದಲ್ಲಿ ಯಾವ ದೇಶದವರು ಮಾಡದಿರುವಂಥ ಕೆಲಸ ನಮ್ಮ ಮೋದಿಜಿಯವರು ಮಾಡಿದ್ದಾರೆ. ಎಲ್ಲರಿಗೂ ಬಡ ಜನರು ಯಾರ್ಯಾರು ಮನೆಯಲ್ಲಿ ಇದ್ದಾರೋ ಪಾಪ ಆ ಟೈಮಲ್ಲಿ ಕೊರೋನಾ ಇದರಲ್ಲಿ ಕ್ವಾರಂಟೈನಲ್ಲಿ ಇದ್ದಾಗ ಎಲ್ಲ ಜನತೆಗೂ ಊಟ ಆಗಿರಬಹುದು, ರೇಷನ್ ಆಗಿರಬಹುದು, ಎಲ್ಲ ಹಂಚಿದ್ದಾರೆ. ಯಾವ ದೇಶದವರೂ ಮಾಡಿರಲಿಲ್ಲ. ಅಂಥ ಒಂದು ಮಹಾನ್ ವ್ಯಕ್ತಿ ನಮ್ಮ ಮೋದಿಜಿಯವರು ಈ ಕಾರ್ಯಕ್ರಮವನ್ನು ಮಾಡಿಕೊಟ್ರು. ಅಂಥವರಿಗೆ ಇವತ್ತು ನಾವು ಒಂದು ಈ ಡೊನೇಷನ್ ಮಾಡೋದಾಗಿರಬಹುದು, ಬ್ಲಡ್ ಡೊನೇಷನ್ ಮಾಡೋದು ಆಗಿರಬಹುದು, ಊಟವನ್ನು ಕೊಡುವುದು, ಬಡ ಜನರಿಗೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಸೇವಾ ಕಾರ್ಯಕ್ರಮವನ್ನು ಮಾಡಿ, ಯಾವುದೇ ಒಂದು ದೊಡ್ಡ ಸ್ಥಿತಿಯಲ್ಲಿ ನೀವು ಸಂಭ್ರಮ ಮಾಡೋದಲ್ಲ, ಒಂದು ಸೇವಾ ಕಾರ್ಯಕ್ರಮ ಥರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಡ ಜನರಿಗೆ ಒಳ್ಳೆಯದಾಗಬೇಕು. ನಮ್ಮ ಏನು ನಮ್ಮ ದೇಶದಲ್ಲಿದ್ದಾರೆ ಅಂಥ ಜನಗಳಿಗೆ ಒಳ್ಳೆಯದಾಗಲಿ ಅಂಥ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದ್ರು. ಅದರಲ್ಲಿ ನಾವು ಒಂದು ಚಿಕ್ಕದಾಗಿ ಒಂದು ಬ್ಲಡ್ ಡೊನೇಷನ್ಸು, ಊಟ ಒಂದು ಕೊಡುವಂಥ ಆಗ್ಬೋದು, ಇಂಥ ಒಂದು ಜನಗಳಿಗೆ ಉಪಯೋಗ ಆಗಲಿ ಅಂತೇಳಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಮತ್ತೊಮ್ಮೆ ನಮ್ಮ ಎಲ್ಲ ತಾಲೂಕಿನ ಜನತೆಗೆ ನಮ್ಮ ಮೋದಿಜಿಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲ ದೊಡ್ಡವರಿಗೆಲ್ಲ ವಹಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮ್ಮ ಮೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಿರೋದು, ಮತ್ತು ವಿಶ್ವ ನಾಯಕನಾಗಿ ಬೆಳೆದಿರುವಂಥ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ಅವರ ಹುಟ್ಟಿದಪ್ಪನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ಹಬ್ಬದಲ್ಲಿ ನಾವು ಕೆಜಿಎಫ್ ಪೂಜಾರ್ಥ ಒಳಗೆ ರಕ್ತ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಸುಮಾರು ನಮ್ಮ ಕಾರ್ಯಕರ್ತರು ಈ ಬ್ಲಡ್ಡನ್ನು ಡೊನೇಟ್ ಮಾಡಿ ಈ ಜನತೆಗೆ ಅದರಲ್ಲೇ ಲೋಕಲ್ ಆಗಿ ನಮ್ಮ ಕೆಜಿಎಫ್ ಹಾಸ್ಪಿಟಲ್ ಆಗಲಿ, ಸಂಭ್ರಮ ಹಾಸ್ಪಿಟಲ್ ಆಗಲಿ, ಕಳಪ ಹಾಸ್ಪಿಟಲ್ ಕೋಲಾರದಲ್ಲಿ ಆಗಲಿ, ಎಲ್ಲರೂ ಬಂದಿದ್ದಾರೆ.
ನೀವು ಬ್ರೆಡ್ ತೊಗೊಳ್ಳೋಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕೆಜೆಪಿ ಜನತೆಗೆ ನಾನು ವಿನಂತಿ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಯುವಕರು ಎಷ್ಟು ಜನ ಇದ್ದೀರಿ, ನಮ್ಮ ದೇಶದಲ್ಲಿ ಅನೇಕ ಪ್ರಾಬ್ಲಮ್ಗಳಿದೆ, ನಮ್ಮ ಜವಾನರು ಬಂದು ಭಾಳ ಕಷ್ಟಪಡ್ತಾ ಇದ್ದಾರೆ ಬಾರ್ಡರ್ಗಳಲ್ಲಿ, ಅಲ್ಲಿ ಅವ್ರಿಗೆ ಎಲ್ರಿಗೂ ಸಹಾಯ ಆಗಲಿ, ಅವರೆಲ್ಲ ನಮ್ಮ ಕೆಜೆಪಿಯಲ್ಲಿ ಬಂದು ಆರೋಗ್ಯದಲ್ಲಿ ಸ್ವಲ್ಪ ಅಲ್ಲಿಗೆ ಇರೋರನ್ನ ಕೂಡ ಇವರು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆದೇಶ ಕೊಟ್ಟಿರೋದು 17ನೇ ತಾರೀಕಿಂದ 8ನೇ ತಾರೀಕುವರೆಗೂ ನಿರಂತರ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಅನೇಕ ಕಾರ್ಯಕ್ರಮಗಳು, ಅನೇಕ ಚಟುವಟಿಕೆಗಳು ನಡೀತದೆ ಪಕ್ಷದಿಂದ. ಇದು ಪಂಡಿತ್ ದೀನದಯಾಳ್ ಉಪಾಧ್ಯಾಯರವರು ಜನ್ಮದಿನ 25ನೇ ತಾರೀಕು ಇರ್ಬೋದು, ಆಮೇಲೆ 8ನೇ ತಾರೀಕು ಗಾಂಧಿ ಜಯಂತಿ ಇರ್ಬೋದು, ಅದುವರೆಗೂ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದು ಪದೇ ಪದೇ ನಾವು ನಿಮಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಾವು ಈ ಒಂದು ಮಹಾನ್ ನಾಯಕನ ಹೆಸರಲ್ಲಿ ಈ ದೇಶ ಕಾಪಾಡೋರು ಅವರೇ, ಅವರಿಂದ ನಾವು ಬಂದು ಎಲ್ಲರೂ ಭಾಳ ಸೇಫ್ ಆಗಿದ್ದೀವಿ ಅನ್ನೋದು ಎಲ್ಲರಿಗೂ ಅರ್ಥ ಆಗಿದೆ. ಸೊ ಹಂಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಜನರು ಯುವಕರು ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ಕೊಳ್ತೇನೆ. ಶ್ರೀ ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಮಾಜ ಸೇವಕ ಹಾಗೂ ಕಮ್ಮಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಬಿ ಸುರೇಶ್ ಅವರಿಂದ ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಣೆ. ಕೆಜೆಪ್ ನಗರದ ಗಾಂಧಿ ಸರ್ಕಲ್ನಲ್ಲಿ ಕಮ್ಮಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಬಿ ಸುರೇಶ್ ಅವರು ಮತ್ತು ಬೆಂಬಲಿಗರು ಹಾಗೂ ಅಭಿಮಾನಿಗಳು 10 ಕೆಜಿಗಿಂತ ಹೆಚ್ಚು ತೂಕದ ಬೃಹತ್ ಕೇಕ್ ಅನ್ನು ಕತ್ತರಿಸುವ ಮೂಲಕ ಶ್ರೀ ನರೇಂದ್ರ ಮೋದಿಜಿ ಅವರ 72ನೇ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಎಲ್ಲ ಅಭಿಮಾನಿಗಳು, ಕಾರ್ಯಕರ್ತರು, ಬೆಂಬಲಿಗರು ಹಾಜರಿದ್ದರು. ಜನ್ಮದಿನ ಆಚರಣೆ ಬಂದು ರಾಮಡಸನಪೇಟ್ ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ಘಟಕ ಕೆಜೆಪಿ ಘಟಕದ ಅಧ್ಯಕ್ಷರು ಮತ್ತು ಎಲ್ಲ ನಾಯಕರುಗಳು ಇಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಅಂತರ್ಜಾಲ ಒಳಗೆ ಕೂಡ ಇವತ್ತು ರಕ್ತದಾನ ಶಿಬಿರ ಬಂದು ಸುಮಾರು ಜನಗಳು ಬಂದು ವಾಲಂಟಿಯರ್ಗಳಾಗಿ ಬಂದು ಡೊನೇಟ್ ಮಾಡ್ತಾಯಿದ್ದಾರೆ. ಹಾಗೆ ಇನ್ನು ಇದು ಈ ಕಾರ್ಯಕ್ರಮ ನಾವು ಇದಕ್ಕೆ ಸಿವಿಲ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿನೂ ಹಣ್ಣುಗಳನ್ನು ವಿತರಣೆ ಮಾಡೋದು ಬಂದು ನಾವು ಬಳಸ್ತೀವಿ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕರ್ತ ಬಂಧುಗಳು ಬಂದಿದ್ದಾರೆ. ನಮ್ಮ ಗ್ರಾಮಾಂತರ ಅಧ್ಯಕ್ಷರು ವಿಜಯನಾಯ್ಡು ಅವರು ಮತ್ತು ನಗರದ ಅಧ್ಯಕ್ಷರು ಕಮಲ್ನಾಥ್ ಅವರು ಭಾಳ ಶ್ರಮದಿಂದ ಈ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ದಾರೆ. ಇವ್ರಿಗೆಲ್ಲರಿಗೂ, ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ನನ್ನ ಅವತ್ತು ಆತ್ಮೀಯ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ತಿಳಿಸ್ತೇನೆ. ಸರ್, ಎಲ್ಲರೂ ಇಟ್ಕೊಳ್ಳಿ. ಪ್ರಧಾನಿ ನರೇಂದ್ರ ಮೋದಿ ಜಿಗೆ, ಪ್ರಧಾನಿ ನರೇಂದ್ರ ಮೋದಿ ಜಿಗೆ ಮಾಜಿ ಅಧ್ಯಕ್ಷರಿಗೆ ಮೋದಿ ಮೋದಿಗಿಲ್ಲಪ್ಪ, ಮಾಜಿ ಅಧ್ಯಕ್ಷ ಮೋದಿ ಬರೀ. ಇಲ್ಲ ಇದೀಗ ಸರ್.
ಅವರಹಳ್ಳಿ ರುದ್ರಭೂಮಿ ಬಳಿ ನಡೆದಿದ್ದ ಕೊಲೆ ಪ್ರಕರಣದ ಆರೋಪಿಯನ್ನ ಆಂಧ್ರದ ಪಲಮನೆರಿನಲ್ಲಿ ಬಂಧನ. ಬಂಗಾರಪೇಟೆ ಸಮೀಪ ಕಾರಹಳ್ಳಿ ರುದ್ರಭೂಮಿ ಬಳಿ ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯ ಕೊಲೆ ಮಾಡಿದ್ದ ಆರೋಪಿ ತಲೆಮರೆಸಿಕೊಂಡಿದ್ದು, ಆರೋಪಿಯನ್ನ ಬಂಧಿಸುವಲ್ಲಿ ಬಂಗಾರಪೇಟೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದೇ April 22, 2022 ಹರೀಶ್ ಎಂಬ ವ್ಯಕ್ತಿಯ ಕೊಲೆಯಾಗಿತ್ತು. ಈ ಕೊಲೆ ಸಂಬಂಧ ತನಿಖೆ ಕೈಗೊಂಡ ಬಂಗಾರಪೇಟೆ ಪೊಲೀಸರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ಸರಣಿದೇವಿ ಹಾಗೂ ಡಿವೈಎಸ್ಪಿ ರಮೇಶ್ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ತಂಡ ರಚನೆ ಮಾಡಿ ಆರೋಪಿಯ ಪತ್ತೆಗೆ ಬಲೆ ಬೀಸಿದರು. ಕೊನೆಗೆ ಆಂಧ್ರದ ಪಲಮನೆರಿನಲ್ಲಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಆರೋಪಿಯನ್ನ ಸೂರ್ಯ ಎಂದು ಗುರುತಿಸಲಾಗಿದೆ. ನಡುವೆ ಮೊಬೈಲ್ ವಿಚಾರವಾಗಿ ಗಲಾಟೆ ನಡೆದು ಇಬ್ಬರ ನಡುವಿನ ಘರ್ಷಣೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ಸೂರ್ಯ ಬೀರ್ ಬಾಟಲ್ ನಿಂದ ಹರೀಶ್ ತಲೆಗೆ ಹೊಡೆದಿದ್ದ ಪರಿಣಾಮ ಹರೀಶ್ ಸ್ಥಳದಲ್ಲೇ ಮೃತಪಟ್ಟಿದ್ದ. ಘಟನೆ ನಂತರ ಆರೋಪಿ ಸೂರ್ಯ ತಲೆಮರೆಸಿಕೊಂಡಿದ್ದು, ಆರೋಪಿಯನ್ನ ಬಂಧಿಸುವಲ್ಲಿ ಬಂಗಾರಪೇಟೆ ಪೊಲೀಸರು ಯಶಸ್ವಿಯಾಗಿದ್ದು, ಡಾಕ್ಟರ್ ಕೆ ಧರಣಿದೇವಿ ಅವರು ವಿಶೇಷ ತಂಡದ ಕಾರ್ಯವೈಖರಿಯನ್ನ ಶ್ಲಾಘಿಸಿದ್ದಾರೆ. ಇನ್ನು ಈ ಪ್ರಕರಣದ ಸಂಬಂಧಪಟ್ಟಂತೆ ನಮ್ಮ ಕೆಜಿಎಫ್ ಬಿಟಿವಿನಲ್ಲಿ ಈ ಹಿಂದೆ ಸುದ್ದಿ ಕೂಡ ಪ್ರಸಾರವಾಗಿತ್ತು.